ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಎಪ್ಪತ್ತೇಳು ಅಪೋಸ್ತಲನಾದ ಯೋಹಾನನು ಅಪೋಸ್ತಲನಾದ ಪೌಲ ಮತ್ತು ಇತರ ಅಪೋಸ್ತಲರೊಂದಿಗೆ ಈ ವಿಷಯದಲ್ಲಿ ಭೇದವನ್ನು ಹೊಂದಿದ್ದಾನೆ ಎಂದು ಊಹಿಸಲಾಗದು ಇವರೆಲ್ಲರೂ ಬೋಧಕರುಗಳೇ ಮತ್ತು ಸಭೆಗೆ ಬೋಧಕರುಗಳ ಉಪದೇಶಿಗಳ ಮೇಲ್ವಿಚಾರಕರುಗಳ ಬಗ್ಗೆ ಪವಿತ್ರಾತ್ಮನ ಆಯ್ಕೆಯನ್ನು ಹುಡುಕಿ ಈ ರೀತಿಯಾಗಿ ಸಭೆಯ ಆಡಳಿತ ಮಾಡುವವರನ್ನು ಗೌರವಿಸಬೇಕು ಯಾಕೆಂದರೆ ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ ಅವರಿಗೆ ಅಧೀನರಾಗಿರಿ ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ ಇಬ್ರಿಯ ಹದಿಮೂರನೇ ಅಧ್ಯಾಯ ಹದಿನೇಳನೇ ವಚನ ಎಂದು ಬರೆದಿದೆ ಇದು ನಿಸ್ಸಂದೇಹವಾಗಿ ಪೌಲನು ಹೇಳಿರುವಂತೆ ಸಭೆಯು ಬೋಧಿಸುವುದರಲ್ಲಿ ಪ್ರವೀಣನಾದವನನ್ನು ಸಭಾಸೇವಕನನ್ನಾಗಿ ಆರಿಸಬೇಕು ಒಂದನೇ ತಿಮೋತಿ ಮೂರನೇ ಅಧ್ಯಾಯ ಎರಡನೇ ವಚನ ಆತನು ನಿಧಾನವಾಗಿ ತಿದ್ದುವವನು ಆಗಿರಬೇಕು ಎರಡನೇ ತಿಮೋತಿ ಎರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಮತ್ತು ಸ್ವಸ್ಥ ಬೋಧನೆಯಿಂದ ಜನರನ್ನು ಎಚ್ಚರಿಸುವುದಕ್ಕೂ ಎದುರಿಸುವವರ ಬಾಯಿ ಕಟ್ಟುವುದಕ್ಕೂ ಶಕ್ತನಾಗಿರುವಂತೆ ಕ್ರಿಸ್ತ ಬೋಧ ಅನುಸಾರವಾದ ನಂಬತಕ್ಕ ವಾಕ್ಯವನ್ನು ದೃಢವಾಗಿ ಹಿಡಿಕೊಂಡವನಾಗಿರಬೇಕು ತೀತ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಮತ್ತು ಆದ ಕಾರಣ ಅವರು ಯಹುದರ ಕಲ್ಪನಾ ಕಥೆಗಳಿಗೂ ಸತ್ಯಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೂ ಲಕ್ಷ್ಯ ಕೊಡದೆ ಕ್ರಿಸ್ತನ ನಂಬಿಕೆಯಲ್ಲಿ ಸ್ವಸ್ಥ ಚಿತ್ತರಾಗುವಂತೆ ಅವರನ್ನು ಕಠಿಣವಾಗಿ ಖಂಡಿಸು ತೀತ ಒಂದನೇ ಅಧ್ಯಾಯ ಹದಿಮೂರಿಂದ ಹದಿನಾಲ್ಕನೇ ವಚನ ಎನ್ನುವ ಮಾತುಗಳಿಗೆ ಸರಿಯಾಗಿಯೇ ಅದೇ ಅದರಂತೆ ಪೇತ್ರನು ಸಹ ಎಚ್ಚರಿಸಿ ಹೇಳುವುದೇನೆಂದರೆ ನಿಮ್ಮಲ್ಲಿರುವ ದೇವರ ಮಂದಿಯನ್ನು ಕಾಯಿರಿ ಬಲಾತ್ಕಾರದಿಂದಲ್ಲ ದೇವರ ಚಿತ್ರದ ಪ್ರಕಾರ ಇಷ್ಟಾಪೂರ್ವಕವಾಗಿಯೂ ನೀಚವಾದ ದ್ರವಾಶೆಯಿಂದಲ್ಲ ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ ದೇವರು ನಿಮ್ಮ ವಶದಲ್ಲಿರುವ ಸಭೆಗಳ ಬಗ್ಗೆ ದೊರೆತನ ಮಾಡುವವರಂತೆ ನಡೆಯದೆ ಮಂದಿಗೆ ಮಾದರಿಯಾಗಿ ನಡೆದುಕೊಳ್ಳಿರಿ ಒಂದನೇ ಪೇತ್ರ ಐದನೇ ಅಧ್ಯಾಯ ಎರಡರಿಂದ ನಾಲ್ಕನೇ ವಚನ ಎಂಬುದಾಗಿ ಇದಕ್ಕೂ ಹೆಚ್ಚಾಗಿ ಯೋಹಾನನು ತಾನೇ ಬೋಧಕನಾಗಿದ್ದನು ಮತ್ತು ಈ ಪತ್ರಿಕೆಯಲ್ಲಿ ನಾವು ಸ್ವಸ್ಥವಾದ ಬೋಧನೆ ಎಂದು ತಿಳಿದು ಮೆಚ್ಚಿಕೊಂಡಿದ್ದು ಅವುಗಳು ಬೋಧನೆಗೆ ಅವಶ್ಯವಾಗಿವೆ ಎಂದು ಕೊಂಡಿರುವುದರ ಬಗ್ಗೆ ಆತನು ಬೋಧಿಸುವವನಾಗಿದ್ದಾನೆ ಯೋಹಾನನು ಬರಹಗಳನ್ನು ಓದುವ ಯಾವನಾದರೂ ಆತನು ಅವನನ್ನು ಯಾವುದೇ ಸಿದ್ಧಾಂತ ಅಥವಾ ಬೋಧನೆಗಳಿಲ್ಲದ ಕೇವಲ ಒಂದು ಸಾಮಾಜಿಕ ಪಾತ್ರಗಳನ್ನಾಗಿ ಬರೆದಿದ್ದಾನೆಂದು ನಿಶ್ಚಯವಾಗಿಯೂ ಭಾವಿಸಲಾರನು ಆತನು ತನ್ನ ಪತ್ರಿಕೆಯ ಪ್ರಾರಂಭದಲ್ಲಿಯೇ ನಾವು ಕಂಡು ಹೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೂನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸಿದ್ದೇವೆ ಯೋಹಾನ ಒಂದನೇ ಅಧ್ಯಾಯ ಮೂರನೇ ವಚನ ಎಂದು ಹೇಳಿಲ್ಲವೇ ಪುನಃ ಆತನು ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ ಯೋಹಾನ ಎರಡನೇ ಅಧ್ಯಾಯ ಒಂದನೇ ವಚನ ಮತ್ತು ಆದರೂ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯೇ ಯೋಹಾನ ಎರಡನೇ ಅಧ್ಯಾಯ ಎಂಟನೇ ವಚನ ಎಂದಿದ್ದಾನೆ ಮುಂದೆ ಆತನು ಪ್ರಿಯರಾದ ಮಕ್ಕಳೇ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ ಒಂದನೇ ಯೋಹಾನ ಮೂರನೇ ಅಧ್ಯಾಯ ಏಳನೇ ವಚನ ಆದರೆ ನನ್ನ ಬೋಧನೆಗಳನ್ನು ಗಮನಿಸಿರಿ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿರುತ್ತಾನೆ ಎಂತಲೂ ಮುಂದೆ ಆತನು ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ ದೇವರನ್ನು ಬಲ್ಲವನು ನಮ್ಮ ಮಾತುಗಳನ್ನು ಕೇಳುತ್ತಾನೆ ದೇವರಿಂದ ಹುಟ್ಟದವನು ನಮ್ಮ ಮಾತುಗಳನ್ನು ಕೇಳುವುದಿಲ್ಲ ಉಪದೇಶಗಳಿಗೆ ಬೋಧನೆಗಳಿಗೆ ವಿಧೇಯನಾಗಿರುತ್ತಾನೆ ಒಂದನೇ ಯೋಹನ ನಾಲ್ಕನೇ ಅಧ್ಯಾಯ ಆರನೇ ವಚನ ಎಂತಲೂ ಹೇಳುತ್ತಾನೆ ಮುಂದೆ ಆತನು ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವಾದರ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಬೋಧಿಸಲ್ಪಡುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ ಒಂದನೇ ವೋಹಾನ ಐದನೇ ಅಧ್ಯಾಯ ಹದಿಮೂರನೇ ವಚನ ಎನ್ನುತ್ತಾನೆ ಆತನು ತನ್ನ ಪತ್ರಿಕೆಯನ್ನು ಪ್ರಿಯರಾದ ಮಕ್ಕಳೇ ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಒಂದನೇ ಯೋಹಾನ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಎಂಬ ಒಂದು ಮುಖ್ಯವಾದ ಬೋಧನೆಯೊಡನೆ ಮುಕ್ತಾಯಗೊಳಿಸುತ್ತಾನೆ ಅಂದರೆ ಯಾವುದೇ ವ್ಯಕ್ತಿಗೂ ಅಥವಾ ಸಂಗತಿಗಳಿಗೂ ದೇವರು ತಾನೇ ನಿಮ್ಮ ವಾತ್ಸಲ್ಯ ಮತ್ತು ಪೂಜಾ ಭಾವನೆಯಲ್ಲಿರುವುದನ್ನು ಭ್ರಷ್ಟಗೊಳಿಸುವ ಅವಕಾಶ ನೀಡದಿರಿ ಎಂಬರ್ಥ ಹಾಗಾದಲ್ಲಿ ಆ ಪೋಸ್ತಲನು ಸಭೆಗೆ ಮಾನವ ಬೋಧಕರ ಅಗತ್ಯವಿಲ್ಲ ಎಂಬ ರೀತಿಯ ಅರ್ಥದಲ್ಲಿ ಹೇಳಿದನೆಂದು ಅರಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ ವಿರುದ್ಧ ದಿಕ್ಕಿನಲ್ಲಿ ನೋಡುವಾಗ ಆತನು ಮಾನವ ಬೋಧಕರುಗಳನ್ನು ಪವಿತ್ರಾತ್ಮನಿಂದ ನೇಮಿಸಲ್ಪಟ್ಟ ನಿಯೋಗವೆಂಬಂತೆ ನೋಡಿದನು ವಿಶೇಷವಾಗಿ ಸಭೆಯಲ್ಲಿ ಈ ಸೇವೆಗಾಗಿಯೇ ನಿಯೋಜಿಸಲ್ಪಟ್ಟವರು ಎಂಬ ಅರ್ಥದಲ್ಲಿ ಆತನು ಯಾವ ಮನುಷ್ಯನಾದರೂ ನಿಮಗೆ ಬೋಧಿಸುವ ಅಗತ್ಯವಿಲ್ಲ ಮತ್ತು ಅಭಿಷೇಕಿಸುವವನು ನಿಮಗೆ ಎಲ್ಲವನ್ನೂ ಬೋಧಿಸುತ್ತಾನೆ ನಾವೀಗಾಗಲೇ ಚರ್ಚಿಸಿದ ಸಂಗತಿಗಳ ಬೆಳಕಿನಲ್ಲಿ ನಾವು ಪರೀಕ್ಷಿಸುವಾಗ ನಮ್ಮ ತಕರಾರಿಗೆ ಸೂಕ್ತವಾದ ಉತ್ತರವು ಸಿದ್ಧವಾಗಿ ದೊರೆಯುತ್ತದೆ దేవరి వాక్యవన్న ఆశీర్వదించలే ఆమె